ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ತಂತ್ರಾಲಜಿಯ ಇವತ್ತಿನ ಹೊಸ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ವೈರ್ಲೆಸ್ ಚಾರ್ಜಿಂಗ್ ಅಂದರೆ ಏನು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಟೆಕ್ನಾಲಜಿ ಪ್ರತಿದಿನ ಗ್ರೋ ಆಗ್ತಾನೆ ಇದೆ ಒಂದಲ್ಲ ಒಂದು ಹೊಸ ಟೆಕ್ನಾಲಜಿ ಬರ್ತಾನೆ ಇದೆ ಟ್ರೆಡಿಷ್ನಲ್ ಮೆಥಡ್ ಏನು ಟೆಕ್ನಾಲಜಿ ಇತ್ತು ಅದು ಈಗ ಇಲ್ಲ ನೀವು ನೋಡಿರಬಹುದು ಮೊದಲಿಗೆ ನಮಗೆ ಇಯರ್ಫೋನ್ಸ್ ಬರ್ತಿತ್ತು ವೈರ್ಡ್ ಇಯರ್ಫೋನ್ಸ್ ಇತ್ತು ಮೊಬೈಲಿಗೆ ಕನೆಕ್ಟ್ ಮಾಡಿ ನಾವು ಯೂಸ್ ಮಾಡ್ತಾ ಇದ್ವಿ ಅದಾದ ನಂತರ ಹೆಡ್ಸೆಟ್ ಬಂತು ಅದಾದ ನಂತರ ಈಗ ಇಯರ್ಬಡ್ಸ್ ಬರ್ತಾ ಇದೆ ಸೊ ಟೆಕ್ನಾಲಜಿ ಇನ್ಕ್ರೀಸ್ ಆಗ್ತಾನೆ ಇದೆ ಮೊದಲಿಗೆ ನಾವು ವೈರ್ಡ್ ಯೂಸ್ ಮಾಡ್ತಾ ಇದ್ವಿ ಇಯರ್ಫೋನ್ಸ್ ಈಗ ವೈರ್ಲೆಸ್ ಇಯರ್ಫೋನ್ ಅಂದರೆ ಬ್ಲೂಟೂತ್ ಇಯರ್ಫೋನ್ಸ್ ಬಂದಿದೆ ಅದೇ ಥರನೇ ಚಾರ್ಜಿಂಗು ಕೂಡ ಈಗ ವೈರ್ಲೆಸ್ ಆಗಿದೆ ಮೊದಲಿಗೆ ವೈರ್ಡ್ ಚಾರ್ಜಿಂಗ್ ಇತ್ತು ಈಗ ವೈರ್ಲೆಸ್ ಚಾರ್ಜಿಂಗ್ ಸೊ ಈ ವೈರ್ಲೆಸ್ ಚಾರ್ಜಿಂಗ್ ಹೇಗೆ ವರ್ಕ್ ಆಗುತ್ತೆ ವೈರ್ಲೆಸ್ ಚಾರ್ಜಿಂಗಿಂದ ನಮ್ಮ ಮೊಬೈಲ್ ಹೇಗೆ ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೆ ಹೊಸ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ಸಿಗ್ತಾ ಇರುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ವೈರ್ಲೆಸ್ ಚಾರ್ಜಿಂಗನ್ನು ಫ್ಯೂಚರ್ ಟೆಕ್ನಾಲಜಿ ಅಂತಲೇ ಹೇಳಬಹುದು ಈಗ ಬರುವಂಥ ಮೊಬೈಲ್ ಫೋನ್ಸ್ನಲ್ಲಿ ಆಲ್ರೆಡಿ ವೈರ್ಲೆಸ್ ಚಾರ್ಜಿಂಗ್ ಇದೆ ಮುಂದೆ ಮನೆಯಲ್ಲಿ ಏನೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಆಗುತ್ತಲ್ಲ ಅದರಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಆದರೆ ಫಾರ್ ಎಕ್ಸಾಂಪಲ್ ಫ್ರಿಜ್ ಆಗಿರಬಹುದು ಆಮೇಲೆ ಮೈಕ್ರೋವೇವ್ ಆಗಿರಬಹುದು ಅಥವಾ ಎಲೆಕ್ಟ್ರಿಕ್ ಕಾರ್ ಆಗಿರಬಹುದು ಇವೆಲ್ಲ ವೈರ್ಲೆಸ್ ಚಾರ್ಜಿಂಗ್ ಕೂಡ ಬರಬಹುದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇನ್ ಆಗಿ ಮೊಬೈಲಲ್ಲಿ ಯೂಸ್ ಆಗುವಂಥ ವೈರ್ಲೆಸ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋರ ಬಗ್ಗೆ ನೋಡೋಣ ಸೊ ಇದರಲ್ಲಿ ಮೇನ್ ಆಗಿ ಎರಡು ಡಿವೈಸ್ ಇದೆ ಒಂದು ಚಾರ್ಜಿಂಗ್ ಪ್ಯಾಡ್ ಇನ್ನೊಂದು ಮೊಬೈಲ್ ಫೋನ್ ಅದನ್ನು ಚಾರ್ಜಿಂಗ್ ಡಿವೈಸ್ ಅಂತಲೇ ತೊಗೊಳ್ಳೋಣ ಸೊ ಒಂದು ಚಾರ್ಜಿಂಗ್ ಪ್ಯಾಡ್ ಇನ್ನೊಂದು ಮೊಬೈಲ್ ಫೋನ್ ಸೊ ನಾವು ಚಾರ್ಜಿಂಗ್ ಪ್ಯಾಡ್ನ ಡೈರೆಕ್ಟಾಗಿ ವೈರಿಂದ ಕನೆಕ್ಟ್ ಮಾಡ್ತೀವಿ ಸೊ ಈ ಚಾರ್ಜಿಂಗ್ ಪ್ಯಾಡಲ್ಲಿರುವಂಥ ಕಾಯಿಲ್ ಎಲೆಕ್ಟ್ರಿಸಿಟಿ ಏನು ಬರುತ್ತಲ್ಲ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ನಾವು ಅದಾದ ಮೇಲೆ ಚಾರ್ಜಿಂಗ್ ಆಗಿ ಮೊಬೈಲ್ ಇಡ್ತೀವಿ ಚಾರ್ಜಿಂಗ್ ಪ್ಯಾಡಲ್ಲಿ ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೊಬೈಲ್ ಬಂದರೆ ಆ ಚಾರ್ಜಿಂಗ್ ಡಿವೈಸ್ ಬಂದರೆ ಆ ಚಾರ್ಜಿಂಗ್ ಡಿವೈಸಲ್ಲೂ ಕೂಡ ಒಂದು ಕಾಯಿಲ್ ಇರುತ್ತೆ ಅದು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡನ್ನು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿ ಚಾರ್ಜ್ ಆಗುತ್ತೆ ಸೊ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ ಚಾರ್ಜಿಂಗ್ ಪ್ಯಾಡಲ್ಲಿರುವಂತಹ ಕಾಯಿಲ್ ಎಲೆಕ್ಟ್ರಿಸಿಟಿಯನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಾಗಿ ಕನ್ವರ್ಟ್ ಮಾಡುತ್ತೆ ಹಾಗೂ ಮೊಬೈಲಲ್ಲಿರುವಂತಹ ಆ ಕಾಯಿಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡನ್ನು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗಿ ಆ ಮೊಬೈಲ್ ಫೋನ್ ಚಾರ್ಜ್ ಆಗುತ್ತೆ ಸೊ ಈಗಿನ ದಿನಗಳಲ್ಲಿ ಬಹಳಷ್ಟು ಮೊಬೈಲ್ ಫೋನ್ಸ್ ಬೇಗ ಚಾರ್ಜ್ ಆಗುತ್ತೆ ಸೊ ಇವೆಲ್ಲ ಯಾಕೆ ಡಿಫ್ರೆನ್ಸ್ ಅಂದರೆ ಚಾರ್ಜಿಂಗ್ ಮೇನ್ ಆಗಿ ಡಿಪೆಂಡ್ ಆಗುತ್ತೆ ಆ ಕಾಯಿಲ್ನ ಥಿಕ್ನೆಸ್ ಹಾಗೂ ಅದರ ಲೆಂತ್ ಮೇಲೆ ಸೊ ಇಷ್ಟೊತ್ತು ನಾವು ಅರ್ಥ ಮಾಡ್ಕೊಂಡು ಮೊಬೈಲ್ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಈಗ ಡಿಸ್ಕಸ್ ಮಾಡೋಣ ಈ ವೈರ್ಲೆಸ್ ಚಾರ್ಜಿಂಗಿಗೆ ಏನಾದರೂ ಸ್ಟ್ಯಾಂಡರ್ಡ್ ಇದೆಯಾ ಸೊ ನಿಮಗೆ ಕ್ವಶನ್ ಬರ್ಬೋದು ಈ ಸ್ಟ್ಯಾಂಡರ್ಡ್ ಅಂದರೆ ಏನಪ್ಪ ಇದರಲ್ಲಿ ಯಾವ ಸ್ಟ್ಯಾಂಡರ್ಡ್ ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೀನಿ ಈಗ ನೀವು ಐಫೋನ್ ಚಾರ್ಜರನ್ನು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ಗೆ ಚಾರ್ಜ್ ಮಾಡಿದರೆ ಅದು ಚಾರ್ಜ್ ಆಗೋಲ್ಲ ಯಾಕಂದರೆ ಐಫೋನಿಗೆ ಅದರದ್ದೇ ಸ್ಟ್ಯಾಂಡರ್ಡ್ ಇರುತ್ತೆ ಹಾಗೆಯೇ ಆ್ಯಂಡ್ರಾಯ್ಡಲ್ಲೂ ಕೂಡ ಹಳೆ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಬೇರೆ ಚಾರ್ಜಿಂಗ್ ಇತ್ತು ಅಂದರೆ ಬೇರೆ ಚಾರ್ಜರ್ ಇತ್ತು ಈಗಿನ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಟೈಪ್ ಸಿ ಚಾರ್ಜರ್ ಇದೆ ಸೊ ಅದೊಂದು ಎರಡು ಸ್ಟ್ಯಾಂಡರ್ಡ್ ಆಯಿತು ಆ್ಯಂಡ್ರಾಯ್ಡಲ್ಲೇ ಎರಡು ಸ್ಟ್ಯಾಂಡರ್ಡ್ ಇದೆ ಹಾಗೆಯೇ ವೈರ್ಲೆಸ್ ಚಾರ್ಜಿಂಗಲ್ಲೂ ಕೂಡ ಎರಡು ಸ್ಟ್ಯಾಂಡರ್ಡ್ಸ್ ಇದೆ ಸೊ ವೈರ್ಲೆಸ್ ಚಾರ್ಜಿಂಗಲ್ಲಿ ಮೇನ್ ಆಗಿ ಎರಡು ಮೆಥಡ್ಸ್ ಇದೆ ಒಂದು ಚಿ ಇದರ ಸ್ಪೆಲ್ಲಿಂಗ್ ಕ್ಯೂ ಐ ಇದೆ ಆದರೆ ಪ್ರೊನೌನ್ಸ್ ಮಾಡ್ತಾರೆ ಚಿ ಅಂತ ಸೊ ಈ ಸ್ಟ್ಯಾಂಡರ್ಡನ್ನು ಬಹಳಷ್ಟು ವೈರ್ಲೆಸ್ ಡಿವೈಸ್ ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ಚಾರ್ಜಿಂಗ್ ಪ್ಯಾಡ್ ಬೇಕು ಇನ್ನೊಂದು ಡಿವೈಸ್ ಬೇಕು ಚಾರ್ಜಿಂಗ್ ಪ್ಯಾಡ್ ಮೇಲೆ ಡಿವೈಸ್ ಇಟ್ಟರೆ ಅದು ಚಾರ್ಜ್ ಆಗುತ್ತೆ ಈ ಮೆಥಡನ್ನು ಬಹಳಷ್ಟು ವೈರ್ಲೆಸ್ ಡಿವೈಸ್ಗಳು ಯೂಸ್ ಮಾಡ್ತಾರೆ ಸೊ ನೆಕ್ಸ್ಟ್ ಮೆಥಡ್ ಇದೆ ಏರ್ ಫ್ಯೂಯಲ್ ಅಲೈನ್ಸ್ ರೆಸೊನೆನ್ಸ್ ಮೆಥಡ್ ಇದು ಕೂಡ ಚೈ ತಳನೇ ಆದರೆ ಮೇನ್ ಡಿಫ್ರೆನ್ಸ್ ಏನು ಅಂದರೆ ಇದು ಚಾರ್ಜಿಂಗ್ ಪ್ಯಾಡ್ ಮೇಲೇ ಡಿವೈಸ್ ಇಡಬೇಕು ಅಂತ ಏನಿಲ್ಲ ಇಷ್ಟೊಂದು ಏರಿಯಾ ಅಂತ ಇರುತ್ತೆ ಆ ಏರಿಯಾ ಒಳಗಡೆ ಇದ್ದರೆ ಇದು ಚಾರ್ಜ್ ಆಗುತ್ತೆ ಯೂಶಲಿ ಇದು 50 mm ಅಂದರೆ 5 cm ಏರಿಯಾ ಇರುತ್ತೆ ಈ ಏರಿಯಾ ಒಳಗಡೆ ನೀವು ಮೊಬೈಲ್ ಅಥವಾ ಡಿವೈಸ್ ಇದ್ದರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ ಸೊ ಚಾರ್ಜಿಂಗ್ ಪ್ಯಾಡ್ ಮೇಲೆ ಇಡಲೇಬೇಕು ಅಂತ ಏನೂ ಇಲ್ಲ ಸೊ ಈ ಮೆಥಡಲ್ಲಿ ಅಂದರೆ ಏರ್ ಫ್ಯೂಯಲ್ ಅಲೈನ್ಸ್ ಮೆಥಡಲ್ಲಿ ಇನ್ನೂ ಜಾಸ್ತಿ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಏರಿಯಾನ ಕವರ್ ಮಾಡ್ತಾ ಇದ್ದಾರೆ 5 cm ಇದರ ಸ್ಟ್ಯಾಂಡರ್ಡ್ ಹಾಗೆಯೇ 10 cm 20 cm ಹೀಗೆ ಏರಿಯಾ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಫ್ಯೂಚರಲ್ಲಿ ನಾವು ಬೆಡ್ರೂಮಲ್ಲಿ ಚಾರ್ಜಿಂಗ್ ಪ್ಯಾಡ್ ಇಟ್ಟು ಹಾಲಲ್ಲಿ ಬಂದು ಮಾತಾಡಿದರೂ ಕೂಡ ನೀವು ಮಾತಾಡ್ತಾನೆ ಇದ್ರೂ ನಿಮ್ಮ ಮೊಬೈಲ್ ಚಾರ್ಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಏರ್ ಫ್ಯೂಯಲ್ ಅಲೈನ್ಸ್ ರೆಸೊನೆನ್ಸ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಇದೊಂದು ಅಡ್ವಾನ್ಸ್ ಮೆಥಡ್ ಆಫ್ ವೈರ್ಲೆಸ್ ಚಾರ್ಜಿಂಗ್ ಅಂತ ನಾವು
ಹೇಳಬಹುದು. ಇಷ್ಟೊಂದು ವೈರ್ಲೆಸ್ ಚಾರ್ಜಿಂಗ್ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ನಮಗನ್ಸುತ್ತೆ ಫ್ಯೂಚರಲ್ಲಿ ಏನೆಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ ಇರುತ್ತಲ್ಲ ಅವೆಲ್ಲರಿಗೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಅಂತ. ಸೊ ಈಗಾಗಲೇ ಎಲೆಕ್ಟ್ರಿಕ್ ಕಾರ್ಗೆ ಹೇಗೆ ವೈರ್ಲೆಸ್ ಚಾರ್ಜಿಂಗ್ ಮಾಡಬಹುದು ಅನ್ನೋರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ನೀವು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿದಾಗ ಅದು ಚಾರ್ಜಿಂಗ್ ಆಗೋದಿರಬಹುದು, ಅಥವಾ ರೋಡ್ ಮೇಲೆ ನೀವು ಹೋಗ್ತಾ ಇರ್ತೀರಾ ಆ ರೋಡ್ನಲ್ಲೇ ನಿಮಗೆ ಚಾರ್ಜಿಂಗ್ ಪ್ಯಾಡ್ ಇಡ್ತಿರ್ತಾರೆ, ಅದರಿಂದ ನಿಮ್ಮ ಕಾರ್ ಚಾರ್ಜ್ ಆಗಬಹುದು. ಹೀಗೆಲ್ಲ ಬಹಳಷ್ಟು ಇದರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಹೇಗೆ ವೈರ್ಲೆಸ್ ಚಾರ್ಜಿಂಗ್ನ ಭಾಳಷ್ಟು ಅಡ್ವಾನ್ಸ್ ಆಗಿ ಮುಂದೆ ಮಾಡೋಣ ಅಂತ. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ಇತ್ತು ವೈರ್ಲೆಸ್ ಚಾರ್ಜಿಂಗ್ ಬಗ್ಗೆ. ನಿಮಗೆ ಆಶಿಸುತ್ತೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿರಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಅಥವಾ ಅರ್ಥವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೇನಾದರೂ ನಿಮ್ಮ ಅನುಭವ ಇದ್ದರೆ ವೈರ್ಲೆಸ್ ಚಾರ್ಜಿಂಗ್ ಬಗ್ಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.